हाय हेलो ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಕಲ್ಕಿ ಟ್ಯುಟೋರಿಯಲ್ ಸ್ಪರ್ಧಾ ಕಲ್ಕಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಈ ಒಂದು ಕ್ಲಾಸ್ನಲ್ಲಿ ಏನು ಅಂದ್ರೆ ವಿಧಾನಸಭೆ ಈಗ ಪ್ರಚಲಿತದಲ್ಲಿ ಇರತಕ್ಕಂತ ಒಂದು ಕರೆಂಟ್ ಅಫೇರ್ಸ್ ಅಂದ್ರೆ ಚುನಾವಣೆ ಅದರೊಳಗೆ ವಿಧಾನಸಭೆ ಕರ್ನಾಟಕ ವಿಧಾನಸಭೆ ಚುನಾವಣೆ ವಿಧಾನಸಭೆ ಸ್ವಲ್ಪ ವಿಧಾನಸಭೆ ಬಗ್ಗೆ ನಮಗೆ ಎಕ್ಸಾಮ್ನಲ್ಲಿ ಏನೇನು ಇಂಪಾರ್ಟೆಂಟು ಅದನ್ನು ನೋಡ್ಕೋಣ ಅಂದ್ರೆ ಸ್ನೇಹಿತರೆ ಈಗ ಕೇಂದ್ರದಲ್ಲಿ ಸಂಸತ್ತಿಗೆ ಎರಡು ಅಂಗ ಲೋಕಸಭೆ ಮತ್ತು ರಾಜ್ಯಸಭೆ ಹಾಗೆ ರಾಜ್ಯದಲ್ಲೂ ರಾಜ್ಯ ಶಾಸಕಾಂಗ ಅಂತ ಬರುತ್ತೆ ಅಲ್ಲಿ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು ಅಂತ ಕರೀತಾರೆ ಪಾರ್ಲಿಮೆಂಟ್ ಅಂತ ಕರೀತಾರೆ ಹಲವಾರು ಹೆಸರುಗಳಿವೆ ಆದರೆ ನಮ್ಮ ಕರ್ನಾಟಕ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಒಂದು ಶಾಸಕಾಂಗ ಅಂತ ರಾಜ್ಯಕ್ಕೆ ರಾಜ್ಯ ಶಾಸಕಾಂಗ ಅಂತ ಕರೀತಾರೆ ರಾಜ್ಯ ಶಾಸಕಾಂಗದಲ್ಲೂ ಎರಡು ಒಂದು ಆ ರಾಜ್ಯ ಸಂಬಂಧಪಟ್ಟಂಗೆ ಅಂದ್ರೆ ಒಂದೊಂದು ರಾಜ್ಯಗಳು ಒಂದೊಂದು ಇದನ್ನು ಅಂಗ ತಕ್ಕೋತ ಒಂದೊಂದು ಈಗ ಒಂದೊಂದು ರಾಜ್ಯ ವಿಧಾನಸಭೆ ನಾಟಕ ತಕ್ಕೊಂಡ ಒಂದೊಂದು ರಾಜ್ಯ ವಿಧಾನ ಪರಿಷತ್ ಅಂತ ತಕ್ಕೊಂಡಿಲ್ಲ ಈಗ ಕೇವಲ ಭಾರತದಲ್ಲಿರ್ತಕ್ಕಂಥ ಆರೇ ಆರು ರಾಜ್ಯಗಳು ಮಾತ್ರ ವಿಧಾನಸಭೆ ವಿಧಾನ ಪರಿಷತ್ತನ್ನು ಹೊಂದಿವೆ ಆದರೆ ಒಂದು ಉಳಿದಂಥ ರಾಜ್ಯಗಳೆಲ್ಲ ಉಳಿದಂಥ ರಾಜ್ಯಗಳು ಅಂತೆಲ್ಲ ಕೆಲವೊಂದು ವಿಧಾನಸಭೆಗಳಿಂದ ಅದು ಹೊಂದಾಣಿಕೆ ಹೊಂದಾಣಿಕೆ ಅದಾವ ಎರಡು ರಾಜ್ಯಗಳು ಕೂಡ ಒಂದು ವಿಧಾನಸಭೆ ಐತಿ ಈ ರೀತಿಯಾಗಿ ಅದಾವ ಹಾಗೆ ಟೋಟಲ್ ಆಗಿ ವಿಧಾನಸಭೆ ಅಂದ್ರೆ ವಿಧಾನಸಭೆಗಳು ಕಾಯಮಾಗಿ ಎಲ್ಲ ರಾಜ್ಯ ಒಂದು ಕಾಮನ್ ಆಗಿ ರಾಜ್ಯಗಳಿಗೆಲ್ಲ ಅದಾವ ಆದರೆ ವಿಧಾನ ಪರಿಷತ್ ಕೇವಲ ಆರು ರಾಜ್ಯಗಳಿಗೆ ಮಾತ್ರ ಇದೆ ಸ್ನೇಹಿತರೆ ಒಂದು ರಾಜ್ಯವು ಒಂದು ಶಾಸಕಾಂಗನ ಹೊಂದಬೇಕು ಒಂದು ರಾಜ್ಯ ಶಾಸಕಾಂಗವನ್ನು ಹೊಂದಬೇಕು ಅಂತ ಹೇಳಿ ಸಂವಿಧಾನದ 168ನೇ ವಿಧಿ ಹೇಳುತ್ತೆ ಅಂತ ನೆನಪಿಟ್ಕೊಳ್ಳಿ ಸಂವಿಧಾನದ 168ನೇ ವಿಧಿ ಏನು ಹೇಳ್ತೈತಿ ಒಂದು ರಾಜ್ಯವು ರಾಜ್ಯದ ಶಾಸಕಾಂಗವನ್ನು ಹೊಂದಬೇಕು ಅಂತ ಹೇಳಿದೆ ಸ್ನೇಹಿತರ ಹಾಗೆ ವಿಧಾನ ಪರಿಷತ್ತನ್ನು ಹೊಂದಬೇಕಂತ ಹೇಳಿ 171ನೇ ವಿಧಿನಿ ಸ್ನೇಹಿತರೆ 171ನೇ ವಿಧಿ ವಿಧಾನ ಪರಿಷತ್ತು ಹೊಂದಬೇಕಂತ ಹೇಳಿದೆ ಸ್ನೇಹಿತರೆ ನಾ ಇವತ್ತು ನೋಡೋಕೆ ಹೊಂಟಿರೋದು ವಿಧಾನಸಭೆಯನ್ನು ವಿಧಾನಸಭೆ ಚುನಾವಣೆ ನಡೀತದೆ ಅಲ್ಲ ಕರೆಂಟಲ್ಲಿ ಅದರ ಬಗ್ಗೆ ತಿಳ್ಕೋದು ಉತ್ತಮ ಅನಿಸುತ್ತೆ ನನಗೆ ಬರುವಂಥ ಪೊಲೀಸ್ ಎಕ್ಸಾಮ್ಗಳಿಗಾಗಲಿ PSI ಎಕ್ಸಾಮ್ಗಳಿಗಾಗಲಿ ಬರೋ ಯಾವುದೋ ಮುಂದೆ ಬರತಕ್ಕಂಥ ಎಕ್ಸಾಮ್ಗಳಿಗಾಗಲಿ ಇಂಪಾರ್ಟೆಂಟ್ ಅಂತ ಕೆಲವೊಂದು ಪಾಯಿಂಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ವಿಧಾನಸಭೆ ಸಂವಿಧಾನದ 170ನೇ ವಿಧಿ ಪ್ರಕಾರ ಸಂವಿಧಾನದ 170ನೇ ವಿಧಿ ಪ್ರಕಾರ ವಿಧಾನಸಭೆ ಬಗ್ಗೆ ಸಂವಿಧಾನದ ಒಂದು 170ನೇ ವಿಧಿಯಲ್ಲಿ ವಿಧಾನಸಭೆ ಬಗ್ಗೆ ತಿಳಿಸ್ತತಿ ಹಾಗೆ ಇದರ ಗರಿಷ್ಠ ಸಂಖ್ಯೆ ಅಂದರೆ ವಿಧಾನಸಭೆ ಒಂದು ಹೊಂದುವಂಥ ಇದರ ಗರಿಷ್ಠ ಸಂಖ್ಯೆ ಎಷ್ಟು 500 ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ವಿಧಾನಸಭೆಯಲ್ಲಿ ಗರಿಷ್ಠ 500 ಸಂಖ್ಯೆಯನ್ನು ಹೊಂದಬಹುದು ಕನಿಷ್ಠ 60 ಸಂಖ್ಯೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದು ವಿಧಾನಸಭೆ ಆಗ್ಬೇಕಂದ್ರೆ ಗರಿಷ್ಠ ಎಷ್ಟಿರಬೇಕು ಗರಿಷ್ಠ 500 ಕನಿಷ್ಠ 60 ಸದಸ್ಯರನ್ನು 60 ಸದಸ್ಯರನ್ನು ಹೊಂದಿರಲೇಬೇಕು 60 ಕ್ಷೇತ್ರಗಳಂದ್ರೆ 60 ಒಂದು ವಿಧಾನಸಭೆ 60 ಕ್ಷೇತ್ರಗಳನ್ನು ಮಿನಿಮಮ್ ಆಗಿ ಒಂದು ರಾಜ್ಯದಲ್ಲಿ ಹೊಂದಿರಬೇಕಂತ ಹೇಳಿದೆ ಆದರೆ ಕೆಲವೊಂದು ರಾಜ್ಯಗಳಲ್ಲಿ 60 ಕ್ಷೇತ್ರಗಳನ್ನು ಹೊಂದಿಲ್ಲ ಅಂದರೆ ಕೆಲವೊಂದು ರಾಜ್ಯಗಳಿಗೆ 60 ಕ್ಷೇತ್ರಗಳಾಗಿಲ್ಲ ಅದರಿಂದ ಅಲ್ಲಿ ಕಡಿಮೆ ಇವೆ ಅಂದರೆ ಈಗ ಉದಾಹರಣೆಗೆ ಸಿಕ್ಕಿಂಲ್ಲಿ ಎಷ್ಟಿವೆ 32 ಸ್ನೇಹಿತರೆ ಸಿಕ್ಕಿಂಲ್ಲಿ ಎಷ್ಟಿವೆ 32 ಆ ರಾಜ್ಯ ಏನಾಗಿದೆ 32 ವಿಧಾನಸಭೆ ಒಂದು ವಿಧಾನಸಭಾ ಕ್ಷೇತ್ರಗಳನ್ನ ಅಥವಾ ಸ್ಥಾನಗಳನ್ನು ಹೊಂದಿದೆ ಅದು ಭಾರತದಲ್ಲಿ ಅತಿ ಕಡಿಮೆ ವಿಧಾನಸಭೆ ಸ್ಥಾನಗಳನ್ನು ಹೊಂದಿದಂಥ ರಾಜ್ಯ ಅತಿ ಹೆಚ್ಚು ರಾಜ್ಯ ಯಾವುದಂತ ಬಂದರೆ ಉತ್ತರ ಪ್ರದೇಶ 403 ವಿಧಾನಸಭೆ ಒಂದು ಸ್ಥಾನಗಳನ್ನು ಹೊಂದಿದೆ ಅತಿ ಹೆಚ್ಚು ವಿಧಾನಸಭೆ ಸ್ಥಾನಗಳನ್ನು ಹೊಂದಿದ ರಾಜ್ಯ ಯಾವುದಂತ ಕೇಳಿದರೆ ಉತ್ತರ ಪ್ರದೇಶ ಅತಿ ಕಡಿಮೆ ಅಂತ ಹೇಳಿದರೆ ಸಿಕ್ಕಿಂ ಅದು 32 ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿದೆ ಹಾಗೆ ಇದನ್ನು ವಿಧಾನಸಭೆ ಕ್ಷೇತ್ರಗಳ ಹಂಚಿಕೆ ಆಗುತ್ತೆ ಹಂಚಿಕೆ ಹಂಗಾಗತ್ತೆ ಅಂದರೆ ನಾನು ಹಿಂದಿನ ನೋಡಿದಾಗ ನಿಮ್ಗೆ ಹೇಳ್ಬೋದು ಚುನಾವಣಾ ಆಯೋಗದ ಬಗ್ಗೆ ಹೇಳುವಾಗ ಈಗ ಭೌಗೋಳಿಕವಾಗಿ ಭೌಗೋಳಿಕ ಮತಕ್ಷೇತ್ರಗಳನ್ನು ವಿಂಗಡಣೆ ಮಾಡ್ತಾರೆ ಅಂದರೆ ಜನಸಂಖ್ಯೆ ಹೇಗಿರುತ್ತೋ ಅದರ ಆಧಾರದ ಮೇಲೆ ಒಂದು ವಿಧಾನಸಭೆ ಕ್ಷೇತ್ರಗಳನ್ನು ಹಂಚಿಕೆ ಮಾಡ್ಲಾಕತ್ತೆ ಜನಸಂಖ್ಯೆ ಅದರ ಮೇಲೆ ಅಂದ್ರೆ ಈಗ ಜನಸಂಖ್ಯೆ ಆತನ ಜನಸಂಖ್ಯೆ ಜನಗಣತಿ ಆದ್ಮೇಲೆ ಮತ್ತೆ ವಿಧಾನಸಭೆಗೆ ಒಂದು ಭೌಗೋಳಿಕವಾಗಿ ಮತಕ್ಷೇತ್ರಗಳ ವಿಂಗಡಣೆ ಆಕತ್ತಿ ಅದನ್ನ ಮತ್ತೆ ಹೆಚ್ಚಿಗೆ ಸ್ಥಾನಗಳು ಹೆಚ್ಚಾಗ್ಬೋದು ಹೆಚ್ಚಾಕವು ಆದಷ್ಟು ಮಟ್ಟಿಗೆ ಕಡಿಮೆ ಹೋಗೋದು ಜನಸಂಖ್ಯೆ ಹೆಚ್ಚಾಗತ್ತೆ ಇಂಡಿಯಾ ಅದಷ್ಟು ಮಟ್ಟಿಗೆ ಹೆಚ್ಚಾಗ್ಬೋದು ಹೊರತು ಕಡಿಮೆ ಆಗೋದಿಲ್ಲ ಹಾಗೆ ಇನ್ನು ನೆಕ್ಸ್ಟ್ ಲೈನ್ ನೋಡೋಕ್ಕೋದ್ರೆ ಕರ್ನಾಟಕದ ವಿಧಾನಸಭೆ ಈಗ ಸದ್ಯದಲ್ಲಿರ್ತಕ್ಕಂಥ ಒಂದು ಹಲವಾರು ಏನೇನು ಹೇಳ್ತಾ ಇದ್ದಾರೆ ಆ ಸರ್ಕಾರ ಈ ಸರ್ಕಾರದ ಬಗ್ಗೆ ಹೇಳ್ತೈತಿ ಈ ಸರ್ಕಾರ ಅದರ ಬಗ್ಗೆ ಹೇಳ್ತೈತಿ ಆ ಪಕ್ಷ ಇದ್ರದ್ದು ಹೇಳ್ತೈತಿ ಅದೆಲ್ಲ ಇಟ್ಕೋಬೇಡ್ರಿ ನಿಮ್ಗೆ ಯಾರು ರಿಯಲ್ ನಾಯಕರು ಅನ್ನಿಸ್ತಾರೆ ಅವ್ರಿಗೆ ಓಟ್ ಮಾಡಿರಿ ನಿಮಗೆ ಅನಿಸೋರಿಗೆ ಮತ್ತು ಶಿಕ್ಷಕರಿಗೆಲ್ಲ ಓಟ್ ಮಾಡಬೇಡ್ರಿ ಯಾಕಂದರೆ ನಿಮಗೆ 2000 ಕೊಟ್ಟು ನಿಮ್ಮ 2 ಲಕ್ಷವನ್ನು ನುಂಗುವಂಥವ್ರಿಗೆ ಓಟ್ ಹಾಕೋಬೇಡ್ರಿ ನಿಮಗೆ ಯಾರು ರಿಯಲ್ ಅನ್ನಿಸ್ತಾರೆ ಗೊತ್ತಿರ್ಬೇಕು ಇಲ್ಲಾಂದ್ರೆ ನೋಟ ಇರತ್ತೆ ಏನು ನೋಟಿ ನಿಮಗೆ ಆತ್ಮವಿಶ್ವಾಸ ಇರಲಿ ನಾನು ಒಬ್ಬ ಒಳ್ಳೆಯ ನಾಯಕನಿಗೆ ಓಟ್ ಹಾಕ್ತೀನಿ ಅಂತ ಹೇಳಿ ಹಾಗೆ ಸ್ನೇಹಿತರೆ ಈಗ ಎರಡನೇ ಸ್ಲೈಡ್ ನೋಡೋಣ ಅದನ್ನೆಲ್ಲ ಬಿಟ್ಟಾಕೋಣ ಯಾಕೆ ಬೇಕ್ರಿ ನಮ್ಗೆ ನಮಗೆ ಮೊದಲು ಇದನ್ನು ಮಾಡೋಣ ಆಮೇಲೆ ಅದನ್ನು ಮಾಡೋಣ ಮೊದಲು ನಮ್ಮ ಜೀವನ ಕಟ್ಕೋಬೇಕು ಹೆಂಗೆ ಆದರೆ ಈಗ ಯಾರು ನಮ್ಮ ಮಾತು ಕೇಳಲ್ಲ ಅದ್ರ ಸಂಬಂಧ ನಮ್ಮ ಜೀವನ ಕಟ್ಕೋಣ ಆಮೇಲೆ ನಾವು ಹೇಳಕ್ಕೆ ಕರೆಕ್ಟ್ ಆಕತಿ ಈಗ ಎರಡನೇ ಸ್ಲೈಡ್ ಅಂತ ಹೋದರೆ ಕರ್ನಾಟಕದಲ್ಲಿ 224 ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿದೆ ಸ್ನೇಹಿತರೆ 224 ವಿಧಾನಸಭೆ ಕ್ಷೇತ್ರಗಳನ್ನ ಅಥವಾ ಸ್ಥಾನಗಳನ್ನು ಹೊಂದಿದೆ ಸ್ನೇಹಿತರೆ
ಆಂಗ್ಲೋ ಅಂದರೆ ಇಲ್ಲಿ 224 ಒಂದು ಆಂಗ್ಲೋ ಇಂಡಿಯನ್ ನೇಮಕ ಇತ್ತು, ಅದು 104ನೇ ತಿದ್ದುಪಡಿಯ ಮೂಲಕ 2020ರಲ್ಲಿ ಅದನ್ನು ರದ್ದು ಮಾಡಿದ್ರು ಸ್ನೇಹಿತರೆ. 104ನೇ ತಿದ್ದುಪಡಿಯ ಮೂಲಕ ಏನು ಮಾಡಿದ್ರು, 2020ರಲ್ಲಿ ಅದನ್ನು ರದ್ದುಪಡಿಸಲಾಗಿದೆ. ಇಲ್ಲಿವರೆಗೆ ಇದ್ದಂಥ ಆಂಗ್ಲೋ ಇಂಡಿಯನ್ ಅದು ಈ ವರ್ಷ ಚುನಾವಣೆ ಮುಗಿತಿಲ್ಲದ ಆಂಗ್ಲೋ ಇಂಡಿಯನ್ ನೇಮಕ ಘೋಷಣೆ ಸ್ನೇಹಿತರೆ, ಯಾಕಂದರೆ 2020ರಾಗ ಅದನ್ನು ರದ್ದು ಮಾಡ್ಯಾರ. ಈಗ ಅಂದರೆ ಹಿಂದಿದ್ದು ಇಲ್ಲಿ ತನಕ ಕಂಟಿನ್ಯೂ ಆಗಿದ್ರು ಅವರ ಇದ್ದವರ, ಆದರೆ ಇನ್ನು ಮುಂದೆ ಕಂಟಿನ್ಯೂ ಆಗೋದು ಸ್ನೇಹಿತರೆ, ಇದು ಲಾಸ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಮೀಸಲಾಯಿತು ಸ್ನೇಹಿತರೆ, ವಿಧಾನಸಭೆಯಲ್ಲಿ ಎಷ್ಟು ಕ್ಷೇತ್ರಗಳನ್ನು ಮೀಸಲಾಯಿತು ಇಡಲಾಗಿದೆ ಅಂದ್ರೆ, ಪರಿಶಿಷ್ಟ ಜಾತಿಯವರಿಗೆ 78, ಅಂದರೆ ಎಸ್ ಸಿ ಅವರಿಗೆ 78, ಪರಿಶಿಷ್ಟ ಪಂಗಡ ಎಸ್ ಟಿ ಅವರಿಗೆ 49 ಒಂದು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ. ಹಾಗೆ 2019ರಲ್ಲಿ ಇದನ್ನಂದ್ರೆ ಈಗ ಮೀಸಲಾತಿಯನ್ನು ಬರೀ ಸಂವಿಧಾನ ರಚನೆಯಾದ ಮೊದಲ ಒಂದು ವಿಧಾನ ಚುನಾವಣೆ ನಡೆದ 10 ವರ್ಷಗಳಿಗೆ ಮಾತ್ರ ಮೀಸಲಾತಿಯನ್ನು ಮುಂದುವರಿಸಬೇಕಂತ ಇತ್ತು, ಆದರೆ ಅಲ್ಲಿಂದ ಇವರು ರಾಜಕೀಯ ಕಾರಣಗಳಿಂದ ಅವುಗಳನ್ನ 30 ವರ್ಷ 70 ವರ್ಷ ಮುಂದೆ ಹಾಕೋತ ಬಂದಾರ. ಅದು 104ನೇ ತಿದ್ದುಪಡಿ ಕಾಯ್ದೆ ಮೂಲಕ 2019ರಲ್ಲಿ ಅದನ್ನು 10 ವರ್ಷ ವಿಸ್ತರಣೆ ಮಾಡಲಾಗಿದೆ ಸ್ನೇಹಿತರೆ. ಹಾಗೆ ಮುಂದಿನ ಸ್ಲೈಡು ಸಂವಿಧಾನದ 82ನೇ ವಿಧಿ ಪ್ರಕಾರ, ಸಂವಿಧಾನದ 82ನೇ ವಿಧಿ ಪ್ರಕಾರ ಏನಾಗುತ್ತೆ, ಜನಗಣತಿ ನಡೆಯುತ್ತೆ ಸ್ನೇಹಿತರೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತೆ, ಈ ವರ್ಷ ಇನ್ನೂ ನಡೀತಾ ಇರಬೇಕು, ಇನ್ನೂ ನಡೆಯುತ್ತೆ. ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆಯುತ್ತೆ ಸ್ನೇಹಿತರೆ, ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆದಾಗ 82ನೇ ವಿಧಿ ಏನಿರುತ್ತೆ, ಜನಗಣತಿ ನಡೆಸಿ ವಿಧಾನಸಭೆ ಅಂದರೆ ವಿಧಾನಸಭೆ ಅಥವಾ ಲೋಕಸಭೆ ಯಾವುದೇ ಆಗಲಿ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕು. 82ನೇ ವಿಧಿ ಏನಿರುತ್ತೆ, ಜನಗಣತಿ ನಡೆದ ಮೇಲೆ ಜನಗಣತಿ ಜನಸಂಖ್ಯೆ ಆಧಾರದ ಮೇಲೆ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಆಗಬೇಕು. 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಏನು ಹೇಳಿತ್ತು ಅಂದರೆ, ಅಲ್ಲಿ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಏನು ಹೇಳಿತ್ತು ಅಂದರೆ, ತಿದ್ದುಪಡಿ 2000 ಇಸವಿ ಅಂದರೆ 2000 ವರ್ಷದವರೆಗೆ ಯಾವುದೇ ಒಂದು ಈಗ ಯಾವುದೇ ಒಂದು ಲೋಕಸಭೆ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಬೇಕಾಗಿಲ್ಲ ಅಂತ ಹೇಳಿತ್ತು. ಆದರೆ 2001ರಲ್ಲಿ ಹೊಸ ಜನಗಣತಿ ಏನಾಗುತ್ತೋ ಅಲ್ಲಿಗೆ ಕುಲದೀಪ್ ಸಿಂಗ್ ಆಯೋಗವನ್ನು ರಚಿಸಲಾಗುತ್ತೆ ಸ್ನೇಹಿತರೆ. ಕುಲದೀಪ್ ಸಿಂಗ್ ಅವರು ಆಯೋಗ ನೇಮಕ ಮಾಡಿ ಮತಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಲಾಗತ್ತೆ. 2008ರಲ್ಲಿ ಅವರು ವರದಿ ಸಲ್ಲಿಸ್ತಾರೆ, ಆ ಮತಕ್ಷೇತ್ರಗಳೇ ಇಲ್ಲಿವರೆಗೂ ಇನ್ನು ಬಂದವೆ. ಈ ಜನಗಣತಿ ಆದ ನಂತರ ಮತ್ತೆ ಏನಾದರೂ ವಿಂಗಡಣೆ ಪುನರ್ವಿಂಗಡಣೆ ಭೌಗೋಳಿಕವಾಗಿ ವಿಂಗಡಣೆ ಮಾಡಬೇಕಂತ ಹೇಳಿದರೆ ನೋಡ್ಬೇಕು ಸ್ನೇಹಿತರೆ, ವಿಂಗಡಣೆ ಮಾಡ್ಬೋದು ಅನ್ಸುತ್ತೆ ನಮಗೆ. ಹಾಗೆ ಚುನಾವಣೆ ವಿಧಾನ ಅಂದರೆ ನಮ್ಮ ವಿಧಾನಸಭೆ ಚುನಾವಣೆ ಇದನ್ನು ಹೆಂಗೆ ನಡೀತಿ ಅಂದ್ರೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಸ್ನೇಹಿತರೆ 18 ವರ್ಷ ಮೇಲ್ಪಟ್ಟವರು ಮಾತ್ರ ವೋಟ್ ಹಾಕಬೇಕು ಅಂತ ಇದೆಯಲ್ಲ, ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡಲ್ಲಿದೆ ಅದನ್ನು ಹೇಳ್ತೀನಿ. ಆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನೋದು ಹೆಂಗೆ ಬಂತು ಅಂತೇಳಿ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಇಂತಿಷ್ಟು 18 ವರ್ಷ ಮೇಲ್ಪಟ್ಟವರು ಮಾತ್ರ ಇದಕ್ಕೆ ವೋಟ್ ಹಾಕ್ಬೋದು ಅಂದರೆ ಆ ವಯಸ್ಸಿನವ್ರಿಗೇನು ಮೆಜಾರಿಟಿ ಬಂದಿರುತ್ತೆ ತಿಳಿತೈತಿ ಅನ್ನೋ ಹಾಗೆ ಒಂದು ಪರಿಕಲ್ಪನೆ. ಅದರಿಂದ 18 ವರ್ಷದ ಮೇಲ್ಪಟ್ಟವರು ಮಾತ್ರ ವೋಟ್ ಹಾಕಬೇಕು ಅಥವಾ ಮತದಾನ ಮಾಡಬೇಕು ಅಂತ ಹೇಳಿ ಒಂದು ಪದ್ಧತಿ ಇದೆ. ಹಾಗೆ ರಹಸ್ಯ ಮತದಾನ, ಏಕ ವ್ಯಕ್ತಿ ಏಕಮತ ತತ್ವವನ್ನು ಇಲ್ಲಿವರೆಗೆ ಪಾಲಿಸುತ್ತಾ ಬಂದಾರೆ. ರಹಸ್ಯವಾಗಿ ಮತದಾನ, ನಾ ಹಾಕೋದು ನಿಮ್ಗೆ ಗೊತ್ತಾಗಬಾರ್ದು, ನಾ ಹಾಕೋದು ಅಂದ್ರೆ ಅಲ್ಲಿದ್ದವ್ರಿಗೆ ಅವ್ರಿಗೆ ಗೊತ್ತಾಗಬಾರ್ದು, ನೀವು ಒಬ್ಬರು ಹೋಗಿ ಒಳಗೆ ಮತಕ್ಷೇತ್ರ ಹೆಂಗೆ ಓಟ ಇದನ್ನು ಓದಿ ಬರ್ತಿರಲ್ಲ ಓಟ, ಅದು ಅವ್ರಿಗೆ ಗೊತ್ತಾಗಬಾರ್ದು ಇವ್ರಿಗೆ ಗೊತ್ತಾಗಬಾರ್ದು ಅಂದ್ರೆ ರಹಸ್ಯವಾಗಿರಬೇಕು ಅಂತ ಹೇಳಿ ಒಂದು ಮತದಾನ ಆಗೈತಿ. ಈಗೆಲ್ಲ ರಹಸ್ಯ ಇರುತ್ತೆ ಬಿಡ್ರಿ, ಹೇಳಕ್ಕೆ ಬರೋದಿಲ್ಲ ಯಾರಿಗೆ, ನಾ ಹೊರಗೆ ಹೋಗುತ್ತೆ ಹೇಳ್ತಾರೆ, ನಾ ಆ ಪಕ್ಷಕ್ಕೆ ಹಾಕ್ತೀನಿ ಈ ಪಕ್ಷಕ್ಕೆ ಹಾಕ್ತೀನಿ, ಒಳಗೆ ಆ ಪಕ್ಷಕ್ಕೆ ಇರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ಏಕ ವ್ಯಕ್ತಿ ಏಕಮತ ಅಂದ್ರೆ ಒಬ್ಬರು ಒಬ್ಬನ ಒಂದು ಮತ ಹಾಕಕ್ಕೆ ಬರ್ತೈತಿ, ಹಲವಾರು ಮತಗಳಂದ್ರೆ ನಾ 2 ಹಾಕ್ತಾನೋ 3 ಹಾಕ್ತಾನೋ ಇಲ್ಲ, ಒಬ್ಬರು ಒಂದು ಮತ ಹಾಕೋಕ್ಕೆ ಯೋಗ್ಯರು ಅಂದ್ರೆ ಒಬ್ಬರು ಒಂದು ಮತ ಹಾಕ್ಬೇಕಂತೇಳಿ ರೂಲ್ಸ್ ಐತಿ. ಹಾಗೆ ಅಧಿಕಾರಾವಧಿ, ಇವು ವಿಧಾನಸಭೆ ಸದಸ್ಯರ ಒಂದು ಅಧಿಕಾರಾವಧಿ 5 ವರ್ಷ ಇರುತ್ತೆ, ಅದರಲ್ಲಿ ಮಧ್ಯೆ ಏನಾದರೂ ಬಹುಮತ ಆಡಳಿತ ಪಕ್ಷ ಬಹುಮತ ಏನಾದರೂ ಕಳೆದುಕೊಡ್ತಂದ್ರೆ ಮರು ಚುನಾವಣೆ ನಡೆಯಬಹುದಾದ ಸಂದರ್ಭಗಳಿವೆ ಕರ್ನಾಟಕದಲ್ಲಿ, ಈಗಾಗಲೇ ರಗಡ ನಡೆದಿವೆ. ಹಾಗೆ ಅದು ಅಧಿಕಾರಾವಧಿ 172ನೇ ವಿಧಿ ತಿಳಿಸುತ್ತೆ ಸ್ನೇಹಿತರೆ. 172ನೇ ವಿಧಿ ಏನು ತಿಳಿಸುತ್ತೆ ಅಂತ ಕೇಳಿದರೆ ವಿಧಾನಸಭೆ ಸದಸ್ಯರ ಅಧಿಕಾರಾವಧಿಯನ್ನು ತಿಳಿಸುತ್ತೆ. ಹಾಗೆ ಅರ್ಹತೆಗಳು 173ನೇ ವಿಧಿ, ವಿಧಾನಸಭೆ ಸದಸ್ಯರ ಅರ್ಹತೆಗಳು ಅಥವಾ ವಿಧಾನ ಪರಿಷತ್ ಸದಸ್ಯರ ಅರ್ಹತೆಗಳು, ರಾಜ್ಯ ಶಾಸಕಾಂಗ ಸದಸ್ಯರ ಅರ್ಹತೆಗಳು ಅಂತ ಬಂದರೆ 173ನೇ ವಿಧಿನೇ ತಿಳಿಸುತ್ತೆ. 173ನೇ ವಿಧಿಯಲ್ಲಿ ಭಾರತೀಯ ಪೌರನಾಗಿರಬೇಕು, ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು, ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇರುತ್ತೆ ಅಂದರೆ ಕನಿಷ್ಠ 30 ವರ್ಷ ವಯಸ್ಸಾಗಿರ್ಬೇಕು ಅಂತ ಇರುತ್ತೆ, ಇವಾಗ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಹಾಗೆ ಯಾವುದೇ ವಂಚಕೋರನಾಗಿರುವವರೆಗೂ ಇದೇ ರೀತಿ 4, ಇವು ಏನು ನಾರ್ಮಲ್ ನಮಗೆ ಕಾಂಪಿಟಿ ಇಂಪಾರ್ಟೆಂಟ್ ನಮಗೊಂದು ನಾಲೆಜ್ ಇರಲಿ ಅಂತೇಳಿ, ಯಾಕಂದರೆ ಇವ್ನು ಕೇಳೋ ಕಡಿಮೆ ಅದನ್ನು ನೆನಪಿಟ್ಟು. ಗೃಹ ರಥಗಳನ್ನ ಎಷ್ಟನೇ ವಿಧಿ ಪ್ರಕಾರ, ಸಂವಿಧಾನದ ಎಷ್ಟನೇ ವಿಧಿ ಪ್ರಕಾರ ಅಂತ ಕೇಳಿದರೆ 173ನೇ ವಿಧಿ ಪ್ರಕಾರ, 173ನೇ ವಿಧಿ ಪ್ರಕಾರ ಒಂದು ವಿಧಾನಸಭೆ ಸದಸ್ಯರ ಅರ್ಹತೆಗಳು. ಹಾಗೆ ಬಂದಾಗ ಒಂದು ಚೇಂಜ್ ಆದಂಥ ಒಂದು ರಾಜ್ಯ ಶಾಸಕಾಂಗ ಏನು ಒಂದು ನಿಯಮಾವಳಿ ಅಳವಡಿಸ್ತತಿ, ಆ ನಿಯಮಾವಳಿಗಳನ್ನ ಅಳವಡಿಸ್ಕೊಳ್ತತಿ, ಆ ಅರ್ಹತೆಗಳನ್ನ ಸದಸ್ಯರು ಹೊಂದಿರಬೇಕಂತ ಹೇಳಿ ಒಂದು ನಿಯಮ ಇದೆ ಸ್ನೇಹಿತರೆ. ಹಾಗೆ ಮುಂದಿನ ಸ್ಲೈಡ್ ನೋಡೋದಾದರೆ ಅಧಿವೇಶನಗಳು,
ಅಂದ್ರೆ ಈಗ ಒಂದು ಸಭೆ ಒಂದು ಸದನ ಐತೆ ಅಂದ್ರಂತ ಅದಕ್ಕೆ ಅಧಿವೇಶನಗಳು ಜರುಗ್ತವೆ. ವರ್ಷಕ್ಕೆ ಎರಡು ಬಾರಿ ಆದರೂ ಅಧಿವೇಶನ ಜರುಗಲೇಬೇಕು, ನಮ್ಮ ವಿಧಾನಸಭೆ ರೂಲ್ಸ್ ಅದ. ಅಂದ್ರೆ ಕೇಂದ್ರ ಲೋಕಸಭೆಯಲ್ಲೂ ಹಾಗೆ ಇದೆ, ಹಾಗೆ ರಾಜ್ಯಸಭೆಯಲ್ಲೂ ಹಾಗೆ ಇದೆ. ಪ್ರತಿ ವರ್ಷಕ್ಕೆ ಎರಡು ಬಾರಿ ನಮ್ಮ ಅಧಿವೇಶನಗಳು ಜರುಗಲೇಬೇಕು. ಅಧಿವೇಶನಗಳು ಮಧ್ಯದ ನಂತರ 6 ತಿಂಗಳ ಮೀರು ಅಂತಿರ ಬಾರ್ದು. ಅಂದರೆ 6 ತಿಂಗಳು ಇವತ್ತಾಗಿತ್ತು ಅಂದರೆ ಇದಾದ 6 ತಿಂಗಳಿಗೆ ಮತ್ತೊಂದು ಅಧಿವೇಶನ ನಡೀಬೇಕಂದ್ರೆ ಮೀರಿ ಹೋತಂದ್ರೆ ಅದಕ್ಕೆ ನಿಯಮಗಳನ್ನು ಮೀರಬಾರತ್ತೆ, ನಿಯಮ ಐತಿ. ಹಾಗೆ ಸದಸ್ಯರ ಕೋರಿಕೆ ಮೇರೆಗೆ ರಾಜ್ಯಪಾಲರು ಒಂದು ಅಧಿವೇಶನವನ್ನು ಕರೆಯಬಹುದು. ಸ್ನೇಹಿತರೆ ಬಿಟ್ಟುಕೊಳ್ಳಿ, ಸದಸ್ಯರ ಒಂದು ಕೋರಿಕೆ ಮೇರೆಗೆ ರಾಜ್ಯಪಾಲರು ಅಧಿವೇಶನವನ್ನು ಕರೆಯಬಹುದು. ಆಗ ಒಂದು ಕೇಂದ್ರದಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ಎರಡು ಸದನದ ಸದಸ್ಯರ ಮಧ್ಯೆ ಒಂದು ಕಲಾಪ ಅಂದರೆ ಕಲಾಪ ಅವ್ರಿಗೆ ಅವ್ರಿಂದ ಒಂದು ಯಾವುದೋ ಮಸೂದೆ ಮಂಡನೆ ಸಮಯದಲ್ಲಿ ಏನಾದರೂ ಕಲಾಪಗಳಂದ್ರೆ ಅವರಿಗೆ ಒಂದು ಭೇದ ಭಾವ ಉಂಟಾದ್ರೆ ಅದು ನಮಗೆ ಸರಿ ಇಲ್ಲ, ಇದು ನಮಗೆ ಸರಿ ಇಲ್ಲ ಅಂತ ಉಂಟಾದ್ರೆ ಜಂಟಿ ಅಧಿವೇಶನವನ್ನು ಕರೆಯೋದಕ್ಕೆ ಒಂದು ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರ್ತಾರೆ. ನೆಪ್ಟವರಿ ಹಾಗೆ ಇಲ್ಲಿ ಒಂದು ಸದಸ್ಯರ ಕೋರಿಕೆ ಮೇರೆಗೆ ರಾಜ್ಯಪಾಲರು ಅಧಿವೇಶನವನ್ನು ಕರೆಯಬಹುದು ಸ್ನೇಹಿತರೆ. ಹಾಗೆ ಇಲ್ಲಿ ಇನ್ನೊಂದು ಏನಂದರೆ ಅದನ್ನು ವಿಶೇಷ ಅಧಿವೇಶನ ಅಂತ ಕರೀತಾರೆ, ರಾಜ್ಯಪಾಲರು ಕರೆಯುವಂಥ ಅಧಿವೇಶನವನ್ನು. ಹಾಗೆ ಕೋರಂ, ಕೋರಂ ಅಂದರೆ ಏನು, ಒಂದು ಸಂಸತ್ನಲ್ಲಿ ಕಾರ್ಯಕಲಾಪಗಳು ನಡೆಯುತ್ತಿರುವಾಗ ಅಂದರೆ ಒಂದು ಸದನ ಒಂದು ಅಧಿವೇಶನ ನಡೀತಿರುವಂಥ ಕಾರ್ಯಕಲಾಪಗಳು ನಡೆಯುತ್ತಿರುವಾಗ ಹಾಜರಿರಬೇಕಾದ ಸದಸ್ಯರ ಸಂಖ್ಯೆ ಕನಿಷ್ಠ ಒಂದಿಷ್ಟು ಮಂದಿ ಒಂದು ಜರಗ ಇರಬೇಕಂತ ಹೇಳಿ ಒಂದು ರೂಲ್ಸ್ ಇರುತ್ತೆ. ಅಂದ್ರೆ ಈಗ 240 ಮಂದಿ ಇದ್ದಾರೆ ಅಂದರೆ 240 ಸದಸ್ಯರಿದ್ದಾರೆ ಅಂತ, ಸಾರಿ 220 ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ ಒಂದು ತಿಳ್ಕೊರಿ, ಒಂದು ಅಂದಾಜಲಿ 220 ಸದಸ್ಯರು, 224 ಸದಸ್ಯರು ಇದ್ದಾರೆ, 220 ಸದಸ್ಯರಿದ್ದಾರೆ ಅಂತಂದ್ರೆ ಅದರೊಳಗೆ 22 ಸದಸ್ಯರು ಹಾಜರಿರಬೇಕು. 10 ಅಂದರೆ 1/10 ಕೋರಂ, ನಮ್ಮ ವಿಧಾನಸಭೆ ಕೋರಂ ಆಗಿದೆ. ಲೋಕ ಸಂಸತ್ನಲ್ಲೂ ಅದೇ ಇದೆ, ಆದರೆ ಎಷ್ಟು ನಮ್ಮ ವಿಧಾನಸಭೆಯಲ್ಲಿ ಒಂದು 224 ಇದ್ದಾರೆ, ಅದರೊಳಗೆ ಒಂದು 22 ಜನ ಹಾಜರಿರಬೇಕು. ಅಂದರೆ 226ರಲ್ಲಿ 222 ಜನ ಹಾಜರಿರಬೇಕಂತ ಹೇಳಿ 22 ಜನ ಹಾಜರಿರಬೇಕು. ಅದು 22 23 ಇಷ್ಟರಲ್ಲಿ 1/10 ಅಂತ ಹೇಳುತ್ತೆ, 22 ಜನ ಹಾಜರಿರಬೇಕು. ಹಾಗೆ ಮುಂದಿನದು ಸಭಾಧ್ಯಕ್ಷರು ಅಥವಾ ಸಭಾಪತಿ, ಸಭಾಪತಿ ಅಂತ ಕರೀತಾರೆ ಒಂದು ಒಂದು ಈಗ ವಿಧಾನಸಭೆಗೆ ಇರತಕ್ಕಂಥ ಸಭಾಪತಿ. ಈಗ ಸದ್ಯ ಬಸವರಾಜ ಹೊರಟ್ಟಿ ಅವರು ಇರ್ಬೋದು ಅನಿಸಿದ ಮಟ್ಟಿಗೆ, ಕ್ಲಿಯರ್ಟಿ ಅಂದ್ರೆ ಚೇಂಜ್ ಆಗುತ್ತೆ ಈಗ ಎಲೆಕ್ಷನ್ ಅಂದಮೇಲೆ ಚೇಂಜ್ ಆಗುತ್ತೆ, ಅದನ್ನೆಲ್ಲ ನೆನಪಿಟ್ಕೋದೇನು ಹೊತ್ತ ಮೇಲೆ ಆಗ ನೆನಪಿಟ್ಕೋದು ಚಲೋ. ಆಗ ಯಾಕಂದ್ರೆ ಹೊಸದಾಗಿ ಇರ್ತಾರೆ ಅವರನ್ನು ಮಂತ್ರಿಮಂಡಲ ಹಾಕೋದು ನೆನಪಿಟ್ಕೋದು ಉತ್ತಮ, ಯಾಕಂದ್ರೆ ಎಕ್ಸಾಮಲ್ಲಿ ಕೇಳ್ಬೋದು. ಈಗ ಸದ್ಯ ಮಟ್ಟಿಗೆ ಬಸವರಾಜ ಹೊರಟ್ಟಿ ಅವರು ಇರ್ಬೋದು, ಬಸವರಾಜ ಹೊರಟ್ಟಿ ಸರ್ ಅವ್ರು ಇರ್ಬೋದು, ನೋಡಬೇಕು. ಹಾಗೆ ಸಭಾಧ್ಯಕ್ಷರ ಬಗ್ಗೆ 178ನೇ ಅವಧಿ ತಿಳಿಸ್ ಅಂದ್ರೆ ಸಭಾಪತಿ ಅವ್ರ ಬಗ್ಗೆ 178 ಅವಧಿ ತಿಳಿಸತ್ತಿ. ಆಗ ಮಂತ್ರಿಮಂಡಲ ರಚನೆ ಆಗುವ ಒಂದು ರಚನೆಯಾಗಿ ಮೊದಲನೇ ಅಧಿವೇಶನದಲ್ಲಿ ಏನಾಗುತ್ತೆ, ಸಭಾಪತಿಯವ್ರನ್ನ ನಂತರ ಸಭಾಧ್ಯಕ್ಷರನ್ನ ಒಂದು ತಮ್ಮಲ್ಲೇ ಒಬ್ಬರನ್ನು ಮಂತ್ರಿಮಂಡಲ ತಮ್ಮಲ್ಲಿ ಒಬ್ಬರು ಓಟ್ ಹಾಕಿ ಅಂದ್ರೆ ಮತದಾನ ಮಾಡಿ ತಮ್ಮಲ್ಲಿ ಒಬ್ಬರನ್ನ ಏನು ಮಾಡ್ತಾರೆ, ಒಬ್ಬರನ್ನಾಗಿ ಸಭಾಧ್ಯಕ್ಷರನ್ನ ತಮ್ಮಲ್ಲಿ ತಮ್ಮ ಪಕ್ಷದವ್ರನ್ನ ಒಬ್ಬರನ್ನ ಏನು ಮಾಡ್ತಾರೆ ಸಭಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಇವರು ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅಂದ್ರೆ ಈಗ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರು ಅಂದರೆ ಏನಾದರೂ ಕಾರ್ಯಕಲಾಪ ಅಂದರೆ ಅಧಿವೇಶನ ಜರುಗುವಾಗ ಅಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅವರು. ಇವರ ಮಧ್ಯೆ ಅಂದ್ರೆ ಪ್ರಶ್ನೆ ಕೇಳುವ ಒಂದು ಇರುತ್ತಲ್ಲ ಅದ್ರ ಬಗ್ಗೆ, ಅಂದ್ರೆ ವಿಧಾನಸಭೆ ಕಲಾಪ ನೋಡಿರ್ಬೇಕು ನೀವೇ, ಯೂಟ್ಯೂಬ್ನಾಗ ಒಬ್ಬರು ಹತ್ತಿರ್ತಾವ ಹೆಂಗೆ ನಡೆದಿರುತ್ತೆ ಒಳಗೆ ಕಣಿಪಿನಿ, ಅವರನ್ನು ಮ್ಯಾಪ್ ಗೊತ್ತಿರ್ತಾರೆ ಅಲ್ಲಿ ಸ್ಟೇಜ್ ಮ್ಯಾಗ ಹೇಳ್ತಿರ್ತಾರೆ. ನೀವು ಆ ರೀತಿ ಅಂದ್ರೆ ದೂರಾಗಿ ಏನಾದರೂ ಬೇಯ್ತಾ ಇದ್ರೆ ಅವ್ರಿಗೆ ಖಂಡಿಸುವಂಥ ಅಧಿಕಾರವನ್ನು ಅವ್ರಿಗೆ ನೀಡಿರ್ತಾರೆ. ಹಾಗೆ ಆಗಲೇ ಹೇಳಿದಾಗೆ ಅಂದ್ರೆ ನಮ್ಮ ಚುನಾವಣೆ ವಿಧಾನ ಹೆಂಗೆ ನಡೆಯುತ್ತೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ 1989ಕ್ಕಿಂತ ಮುಂಚೆ ಏನಿತ್ತು, 21 ವರ್ಷ ಮೇಲ್ಪಟ್ಟವರು ಮಾತ್ರ ಮತದಾನ ಮಾಡಬೇಕಾಗಿತ್ತು. ಆದರೆ 1989 61ನೇ ತಿದ್ದುಪಡಿ ಕಾಯ್ದೆ ಮೂಲಕ ಏನಾಗುತ್ತೆ, 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಲಾಗುತ್ತೆ. ಇದನ್ನು ತುಂಬ ಎಕ್ಸಾಮ್ಗಳಲ್ಲಿ ಕೆ ಆರ್ ಅಂದರೆ ಕೆ ಎ ಎಸ್ ಫಸ್ಟ್ ಟೈಮ್ ಆದಾಗೂ ಇದನ್ನು ಕೆ ಆರ್ ಪಿ ಸಿ ಎಲ್ ಒಂದು 2 ಸಲ ಕ್ವಶನ್ ಪೇಪರ್ನ ನೋಡಿದಾಗಿದೆ. ಹಾಗೆ ಪಿ ಎಸ್ ಐಲಿ ಒಂದು ಸಲ ನೋಡಿದ್ದೀನಿ ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾರೆ, ಇಲ್ಲಾಂದರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದನ್ನು ಎಷ್ಟೇ ತಿದ್ದುಪಡಿ ಅಂತ ಕೇಳ್ತಾರೆ, ಇಲ್ಲಾಂದರೆ ಎಷ್ಟನೇ ತಿದ್ದುಪಡಿ ಕಾಯ್ದೆ ಅಂತ ಕೇಳ್ತಾರೆ ಎಷ್ಟರಲ್ಲಿ ಅಂತ ಕೇಳಿದ್ರೆ 1989 61ನೇ ತಿದ್ದುಪಡಿ ಕಾಯ್ದೆ ಎಂಬುದು ಸ್ನೇಹಿತರೆ. ಅದು ಏನಂತ ತಿಳಿಸುತ್ತೆ, ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಸ್ನೇಹಿತರೆ ನಾವು ಹೇಳಿರೋ ಮಾಹಿತಿ ಅಂದರೆ ನಾವು ಹೇಳಿರೋ ಸ್ಪರ್ಧಾತ್ಮಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ, ಟೆಲಿಗ್ರಾಮ್ದಾಗ ಜಾಯ್ನ್ ಆಗಿರಿ, ಅಲ್ಲಿಯೂ ಕರೆಂಟ್ ಅಪ್ಡೇಟ್ಗಳನ್ನು ಕಳಿಸ್ತಾ ಇರ್ತೀನಿ. ಏನು ಚುನಾವಣಾ ಆಯೋಗದ ಬಗ್ಗೆ ಒಂದು ವಿಡಿಯೋ ಬರುತ್ತೆ, ಇದಕ್ಕಿಂತ ಮುಂಚೆ ಹಾಕ್ಬೋದು ಇಲ್ಲಾಂದರೆ ಇದಾದಮೇಲೆ ಹಾಕ್ಬೋದು, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ಅಪ್ಲೋಡ್ ಮಾಡಿಲ್ಲ, ಯಾವಾಗ ಮಾಡ್ತೀನಂತ ಅಲ್ಲಿ ಮಾಡಿರ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಲಿಂಕ್ ಇಕ್ಕಿರ್ತೀನಿ, ಚುನಾವಣೆ ಆಯೋಗದ ಬಗ್ಗೆ ಇದ್ದರೆ ಆ ವಿಡಿಯೋದಿಂದ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾನೆ. ಕರೆಂಟ್ ಅಪೇರ್ಸ್ ಅಂತ ಕೂದ
ಮೇ ತಿಂಗಳು ಒಟ್ಟು ಮೊದಲನೇ ವಾರನಾಗ ಎರಡು ಕರೆಂಟ್ ಅಫೇರ್ಸ್ ವೀಡಿಯೋ ಹಾಕಿಬಿಡುತ್ತೆ ಅಂದ್ರೆ ಏಪ್ರಿಲ್ ತಿಂಗಳು 15 ದಿನ ಕರೆಂಟ್ ಅಫೇರ್ಸ್ ಟೋಟಲಾಗಿ ಒಂದು ತಿಂಗಳು ಕರೆಂಟ್ ಅಫೇರ್ಸ್ ನನಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅನಿಸಿದ್ದು ಅವುಗಳನ್ನ ಒಂದು ಸಂಗ್ರಹಣೆ ಮಾಡೇನಿ ಈಗಾಗಲೇ ಇನ್ನೊಂದು ಸ್ವಲ್ಪ ಐತಿ ಸ್ಲೈಡ್ ಮಾಡ್ಕೊತಾ ಸ್ಲೈಡ್ ಮಾಡ್ಕೊಂಡು ಮಾಡಿ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ ಸ್ನೇಹಿತರೆ ಬಾಯ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯುತ್ತಮ ಮಾಹಿತಿ ಲಭ್ಯ ಸಬ್ಸ್ಕ್ರೈಬ್ ಶೇರ್ ಲೈಕ್ ಅಂತ ಹೇಳ್ತಾ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ